ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ನಾವು ಇಂದಿನ ಈ ಯೂಟ್ಯೂಬ್ ತರಗತಿಯಲ್ಲಿ ಇತಿಹಾಸ ಹತ್ತನೇ ತರಗತಿ ಇತಿಹಾಸ ವಿಭಾಗದ ಐದನೇ ಅಧ್ಯಾಯವನ್ನು ನಾವು ನೋಡ್ತಾ ಹೋಗೋಣ ಈಗಾಗಲೇ ಕಳೆದ ತರಗತಿಯಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಡಳಿತದ ಪ್ರತಿರೋಧಗಳು ಅನ್ನುವಂತಹ ಅಂಶದ ಬಗ್ಗೆ ತಿಳ್ಕೊಂಡಿದ್ವಿ ಮುಂದುವರೆದಂತೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಅಥವಾ ಚಳುವಳಿಗಳ ಬಗ್ಗೆ ಇವತ್ತಿನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ಈ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅನ್ನುವಂಥ ಪಾಠದಲ್ಲಿ ತಿಳ್ಕೊಳ್ಳುವಂತಹ ಅಂಶಗಳು ಯಾವಪ್ಪ ಅಂತಂತಂತಂತಂದರೆ ಬ್ರಹ್ಮ ಸಮಾಜದ ಬಗ್ಗೆ ತಿಳ್ಕೊಳ್ತೀವಿ ಮತ್ತು ಅದರ ಸ್ಥಾಪನೆ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ತೀವಿ ಆರ್ಯ ಸಮಾಜದ ಸ್ಥಾಪನೆ ಮತ್ತು ಅದರ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ತೀವಿ ಸತ್ಯಶೋಧಕ ಸಮಾಜದ ಪ್ರತಿಪಾದನೆಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ ರಾಮಕೃಷ್ಣ ಮಿಷನ್ ನ ಪ್ರತಿಪಾದನೆಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ ಪ್ರಾರ್ಥನಾ ಸಮಾಜದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ ಅಲಿಘರ್ ಚಳುವಳಿಯ ಬಗ್ಗೆ ತಿಳ್ ತಿಳ್ಕೊಳ್ತಾ ಹೋಗ್ತೀವಿ ಯುವ ಬಂಗಾಳಿ ಚಳುವಳಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದಿದೆ ಥಿಯೋಸಾಫಿಕಲ್ ಸೊಸೈಟಿ ಅನ್ನುವಂಥ ಅಂಶವನ್ನು ತಿಳ್ಕೊಳ್ತೀವಿ ನಾರಾಯಣ ಗುರುರವರ ಧರ್ಮ ಪರಿಪಾಲನಾ ಯೋಗಂ ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ತೀವಿ ಮತ್ತು ಕೊನೆಯದಾಗಿ ಪೆರಿಯರ್ ಅನ್ನುವಂಥ ಚಳುವಳಿಯ ಬಗ್ಗೆ ತಿಳ್ಕೊಳ್ತೀವಿ ಇಷ್ಟು ಅಂಶಗಳು ಈ ಪಾಠ ಒಳಗೊಂಡಿರುವಂಥದ್ದು ಈ ಸುಧಾರಕರು ಮತ್ತು ಸುಧಾ ಸಮಾಜಗಳ ಬಗ್ಗೆ ಅವುಗಳು ಮಾಡಿದಂಥ ಸುಧಾರಣೆಗಳನ್ನು ತಿಳೋದಕ್ಕಿಂತ ಮೊದಲು ಹತ್ತೊಂಬತ್ತನೇ ಶತಮಾನವನ್ನು ಭಾರತದ ಚರಿತ್ರೆಯನ್ನು ಅಂದರೆ ಹತ್ತೊಂಬತ್ತನೇ ಶತಮಾನದ ಭಾರತದ ಚರಿತ್ರೆಯನ್ನು ನವೋದಯದ ಕಾಲ ಅಂತ ಕರೀತಾರೆ ಏಕೆ ಅನ್ನುವಂಥ ಪ್ರಶ್ನೆ ಬಂದರೂ ಬರಬಹುದು ಸೊ ಈ ಪಾಠದಿಂದ ಯಾಕೆ ಹತ್ತೊಂಬತ್ತನೇ ಶತಮಾನವನ್ನು ಆ ನವೋದಯದ ಕಾಲ ಭಾರತದ ಚರಿತ್ರೆಯಲ್ಲಿ ನವೋದಯದ ಕಾಲ ಅಂತ ಯಾಕೆ ಕರೀತಾರೆ ಅನ್ನುವಂಥದ್ದು ಎಸ್ಪೆಷಲಿ ಹತ್ತೊಂಬತ್ತನೇ ಶತಮಾನವನ್ನು ನವೋದಯ ಮೀನ್ಸ್ ಒಂದು ರೀತಿಯಾದಂಥ ಪರಿವರ್ತನೆ ಆಗಿರಬಹುದು ಅಥವಾ ಹೊಸ ಕಾಲ ಅನ್ನುವಂಥದ್ದಾಗಿರ್ಬೋದು ಏನು ಬದಲಾವಣೆ ಆಯಿತು ಭಾರತದ ಚರಿತ್ರೆಯಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಅಂತ ನಾವು ನೋಡ್ತಾ ಹೋದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಬ್ರಿಟಿಷ್ ಪ್ರಭಾವದಿಂದ ಇಂಗ್ಲೀಷ್ ಶಿಕ್ಷಣ ಜಾರಿಗೆ ಬಂತು ಮೊದಲನೇದು ಆ ಇಂಗ್ಲಿಷ್ ಶಿಕ್ಷಣವನ್ನು ಭಾರತೀಯ ಕಲಿತಂತಹ ವರ್ಗವನ್ನು ವಿದ್ಯಾವಂತ ವರ್ಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಈ ಇಂಗ್ಲೀಷ್ ಶಿಕ್ಷಣವನ್ನು ಕಲಿತಂತಹ ವಿದ್ಯಾವಂತ ವರ್ಗ ಅಂತ ಏನು ಸೃಷ್ಟಿಯಾಗುತ್ತೆ ಅವರು ಸಮಾಜದ ನ್ಯೂನ್ಯತೆಗಳನ್ನು ಪ್ರಶ್ನಿಸಲು ಪ್ರಾರಂಭ ಆಗ್ತಾರೆ ಇದರ ಜೊತೆಗೆ ಈ ಯುರೋಪಿಯನ್ ಕಲ್ಪನೆ ಅಥವಾ ಪಾಶ್ಚಿಮಾತ್ಯ ಜ ಪಶ್ಚಿಮ ದೇಶಗಳ ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಸಮಾನತೆ ಅನ್ನುವಂತಹ ಕಲ್ಪನೆಗಳು ಭಾರತೀಯ ಸಮಾಜದಲ್ಲಿ ಪರಿಚಯ ಆಗ್ತಾ ಹೋಗ್ತವೆ ಇದ್ರ ಜೊತೆಗೆ ಅನೇಕ ಭಾರತೀಯರು ತಮ್ಮ ಪರಂಪರೆಯನ್ನು ಹೊಸ ದೃಷ್ಟಿಕೋನಗಳಲ್ಲಿ ನೋಡೋದಕ್ಕೆ ಪ್ರಯತ್ನವನ್ನು ಸಹ ಪಡ್ತಾರೆ ಕೊನೆಯದಾಗಿ ಭಾರತೀಯತೆ ಅನ್ನುವಂತಹ ಹೊಸ ಅಸ್ಮಿತೆಯು ಸಹ ಉಟ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಸೊ ಹತ್ತೊಂಬತ್ತನೇ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ನವೋದಯದ ಕಾಲ ಅಂತ ಯಾಕೆ ಕರೀತಾರೆ ಅಂತಂತಂದರೆ ಮುಖ್ಯವಾಗಿ ಇಂಗ್ಲೀಷ್ ಶಿಕ್ಷಣ ಪರಿಚಯ ಆಗುತ್ತೆ ಜಾರಿಗೊಳ್ಳುತ್ತೆ ಆ ಇಂಗ್ಲೀಷ್ ಶಿಕ್ಷಣವನ್ನು ಕಲಿತಂಥವ್ರನ್ನು ವಿದ್ಯಾವಂತ ವರ್ಗ ಅನ್ನುವಂತಹ ವರ್ಗ ಸೃಷ್ಟಿಯಾಗುತ್ತೆ ಅವರಿಂದ ಅವರು ಸಮಾಜದ ನ್ಯೂನ್ಯತೆಗಳನ್ನು ಪ್ರಶ್ನಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಯುರೋಪಿಯನ್ನ ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಸಮಾನತೆ ಅನ್ನುವಂತಹ ಕಲ್ಪನೆಗಳು ಭಾರತೀಯ ಸಮಾಜಕ್ಕೆ ಪರಿಚಯ ಆಗ್ತವೆ ಇದರ ಜೊತೆಗೆ ಭಾರತೀಯರು ತಮ್ಮ ಪರಂಪರೆಯನ್ನೇ ಹೊಸ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲದರ ಜೊತೆಗೆ ಭಾರತೀಯ ಎಂಬ ಭಾರತೀಯತೆ ಎಂಬ ಹೊಸ ಆಸ್ಮಿತೆ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತೆ ಇದು ನವೋದಯದ ಕಾಲ ಅಂತ ಕರೆಯೋದಕ್ಕೆ ಮುಖ್ಯವಾಗಿ ಕಾರಣ ಆಗುವಂಥದ್ದನ್ನು ನಾವು ಇಲ್ಲಿ ನೋಡ್ತೀವಿ ಇಲ್ಲಿ ಪ್ರಮುಖವಾದಂತಹ ಒಂದು ಸಮಾಜ ಸುಧಾರಕರನ್ನು ನಾವಿಲ್ಲಿ ನೋಡ್ಬೋದು ಬ್ರಹ್ಮ ಸಮಾಜದ ರಾಜಾರಾಮ್ ಮೋಹನ್ ರಾಯ್ ಆಗಿರ್ಬೋದು ಥಿಯೋಸಫಿಕಲ್ ಸೊಸೈಟಿಯ ಅನಿಬೆಜೆಂಟ್ರ್ ಆಗಿರ್ಬೋದು ಆರ್ಯ ಸಮಾಜದ ದಯಾನಂದ ಸರಸ್ವತಿ ಆಗಿರ್ಬೋದು ಅದರ ಜೊತೆಗೆ ಈ ರಾಮಕೃಷ್ಣ ಮಿಷನ್ನನ್ನು ಪ್ರಾರಂಭ ಮಾಡಿದಂತಹ ಒಂದು ವಿವೇಕಾನಂದರಾಗಿರ್ಬೋದು ಅದರ ಜೊತೆಗೆ ಶ್ರೀ ನಾರಾಯಣ ಗುರು ಧರ್ಮ ಪಾಲನಾ ಯೋಗಂ ಅನ್ನುವಂಥದ್ದ ಸುಧಾರಣೆ ಅಥವಾ ಸಂಘಟನೆಯನ್ನು ಆರಂಭಿಸಿದಂತಹ ನಾರಾಯಣ ಗುರುರವರನ್ನು ಸಹ ಇಲ್ಲಿ ನೋಡ್ಬೋದು ಇದಾದ ನಂತರ ವಿದ್ಯಾರ್ಥಿಗಳೇ ಮೊದಲನೇದಾದಂತಹ ಪ್ರಮುಖವಾದಂತಹ ಒಂದು ಸುಧಾರಕ ಮತ್ತು ಅವರು ಮಾಡಿದಂತಹ ಒಂದು ಕಾರ್ಯವನ್ನು ನಾವು ಇಲ್ಲಿ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಬ್ರಹ್ಮ ಸಮಾಜ ಅನ್ನುವಂಥದ್ದು ಈ ಭಾರತದ ಸಮಾಜದ ಒಂದು ಸುಧಾರಣೆಗೆ ಬ್ರಹ್ಮ ಸಮಾಜದ ಮೂಲಕ ರಾಜಾರಾಮ್ ಮೋಹನ್ ರಾಯರು ಪ್ರಾರಂಭ ಮಾಡ್ತಾರೆ ನಾವು ಇವ್ರ ಬಗ್ಗೆ ನೋಡ್ತಾ ಹೋದಂತೆ ಇವರು ಸಾವಿರದ ಏಳ್ನೂರ ಎಪ್ಪತ್ತ ಎರಡರಲ್ಲಿ ಬಂಗಾಳದಲ್ಲಿ ಜನಿಸಿದಂತಹ ರಾಜ ರಾಮಮೋಹನ್ ರಾಯರು ಸಂಸ್ಕೃತ ಸಾಹಿತ್ಯ ಹಿಂದೂ ತತ್ವ ಕುರಾನ್ ಪರ್ಷಿಯನ್ ಮತ್ತು ಅರಬಿಕ್ ಸಾಹಿತ್ಯದ ಪ್ರಕಾರಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಮತ್ತು ಇಬ್ರೋ ಮತ್ತು ಗ್ರೀಕ್ ಭಾಷೆಗಳನ್ನು ಸಹ ಇವರು ಕಲ್ತಿದ್ದಂಥದ್ದು ಇಲ್ಲಿ ಪ್ರಮುಖ ಆಗುತ್ತೆ ಇದರ ಜೊತೆಯಲ್ಲಿ ಸಮಾಜದಲ್ಲಿ ಆದಂತಹ ಇದ್ದಂತಹ ಸಮಾಜದಲ್ಲಿ ಇದ್ದಂತಹ ಕೆಲವು ಅನೇಕ ಆಚಾರ ವಿಚಾರಗಳನ್ನು ಒಂದು ಕೆಟ್ಟ ಆಚರಣೆಗಳನ್ನು ಎಕ್ಸಾಂಪಲ್ ಸತಿ ಪದ್ಧತಿ ಅನ್ನುವಂತಹ ಆಚರಣೆಗಳನ್ನು ಅನೇಕ ವಿಧವಾದಂತಹ ಆಚರಣೆಗಳನ್ನು ಸಹ ಇವರು ವಿರೋಧಿಸುವಂಥದ್ದನ್ನು ನಾವು ನೋಡ್ತೀವಿ ಅದರ ಜೊತೆಗೆ ಸಮಾಜದಲ್ಲಿ ಸುಧಾರಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಅನೇಕ ಪ್ರಯತ್ನಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ ಇದರ ಜೊತೆಗೆ ಇವರು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅನ್ನುವಂತಹ ಒಂದು ಪತ್ರಿಕೆಯನ್ನು ಸಹ ಇವರು ಮೂಲತಃ ಬಂಗಾಳದವರಾಗಿದ್ದರಿಂದ ಅದೇ ಭಾಷೆಯಲ್ಲಿ ಬಂಗ ಸಂವಾದ ಕೌಮುದಿ ಅನ್ನುವಂಥ ಪತ್ರಿಕೆಯನ್ನು ಸಹ ಪ್ರಾರಂಭಿಸಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನಂತರದಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಮೊದಲನೇದು ಬ್ರಹ್ಮ ಸಮಾಜದ ಬೋಧನೆಗಳು ಎರಡು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದು ತುಂಬ ಮುಖ್ಯವಾದಂತಹ ಪ್ರಶ್ನೆ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು ತತ್ವಗಳು ಯಾವುವು ಅನ್ನುವಂಥದ್ದು ನೋಡ್ತಾ ಹೋಗೋಣ ಇವಾಗ ಮೊದಲನೇದು ಏಕ ದೇವತ ಆರಾಧನೆಯನ್ನು ಪ್ರತಿಪಾದಿಸಿದರು ಅನ್ನುವಂಥದ್ದು ಏಕ ದೇವತಾ ಆರಾಧನೆ ಅಂತಂತಂದರೆ ಒಂದೇ ದೇವರನ್ನು ಆರಾಧಿಸುವಂಥದ್ದು ಪೂಜಿಸುವಂಥದ್ದನ್ನು ಇವರು ಮುಖ್ಯವಾಗಿ ಪ್ರತಿಪಾದಿಸ್ತಾರೆ ಎರಡನೇದು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಸಮಾಜದಲ್ಲಿ ಅವರಿಗೇ ಗೊತ್ತಿಲ್ಲದ ರೀತಿಯಲ್ಲಿ ಕೆಲವು ಅರ್ಥನೇ ಇಲ್ಲದೇ ಇರುವಂತಹ ಆಚರಣೆಗಳನ್ನು ಮಾಡ್ತಾ ಇರ್ತಾರೆ ಅದನ್ನು ವಿರೋಧಿಸುವಂತಹ ಒಂದು ಕಾರ್ಯನೂ ಸಹ ಆಗುತ್ತೆ ನಂತರ ಇವರು ಬಾಲ್ಯ ವಿವಾಹವನ್ನು ಖಂಡಿಸುವಂಥದ್ದು ಚೈಲ್ಡ್ ಮ್ಯಾರೇಜ್ ಹುಡುಗನಿಗೆ ಇಪ್ಪತ್ತೊಂದರ ಒಳಗೆ ಮತ್ತು ಹುಡುಗಿಗೆ ಹದಿನೆಂಟರ ಒಳಗೆ ಅಥವಾ ಇಂದಿನ ಆ ಒಂದು ಸಂದರ್ಭದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನ ಮಕ್ಕಳನ್ನೇ ಮದುವೆ ಮಾಡುವಂಥ ಕೆಟ್ಟ ಒಂದು ಪದ್ಧತಿ ಸಮಾಜದಲ್ಲಿತ್ತು ಅದನ್ನು ವಿರೋಧಿಸುವಂಥದ್ದು ಖಂಡಿಸುವಂಥದ್ದು ಇವರ ಬ್ರಹ್ಮ ಸಮಾಜದ ಬೋಧನೆಗಳಲ್ಲಿ ಒಂದಾಗಿತ್ತು ನಂತರ ಬಹುಪತ್ನಿತ್ವವನ್ನು ಖಂಡಿಸುವಂಥದ್ದು ಒಬ್ಬ ವ್ಯಕ್ತಿ ಹಲವಾರು ಮಹಿಳೆಯರನ್ನು ಮದುವೆ ಮಾಡುವ ಮದುವೆ ಆಗುವಂತಹ ಒಂದು ಪದ್ಧತಿಯೂ ಸಹ ಇತ್ತು ಅದನ್ನು ಸಹ ಖಂಡಿಸುವಂಥದ್ದು ಮತ್ತು ಸ್ತ್ರೀ ಸಮಾನತೆ ಅನ್ನುವಂಥದ್ದನ್ನು ಸಹ ಇವರು ಪ್ರತಿಪಾದಿಸ್ತಾರೆ ಆವತ್ತಿನ ಕಾಲದಲ್ಲಿ ಪುರುಷ ಪ್ರಧಾನ ಸಮಾಜ ಅನ್ನುವಂತಹ ಪ್ರಮುಖವಾದಂಥ ಸಮಾಜ ಏಳಿಗೆಯಲ್ಲಿತ್ತು ಅದನ್ನು ಸಹ ಇವರು ಖಂಡಿಸಿ ಸ್ತ್ರೀಯರಿಗೂ ಸಹ ಪುರುಷರಷ್ಟೇ ಸಮಾನತೆ ಅನ್ನುವಂಥ ತತ್ವವನ್ನು ಪ್ರತಿಪಾದಿಸ್ತಾರೆ ಸೊ ಬ್ರಹ್ಮ ಸಮಾಜದ ಬೋಧನೆಗಳಲ್ಲಿ ಮೂರು ಬೋಧನೆಗಳಾಯಿತು ಒಂದು ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸ್ತಾರೆ ಎರಡನೇದು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವಂಥದ್ದು ಮೂರನೇದು ಬಾಲ್ಯ ವಿವಾಹ ಬಹುಪತ್ನಿತ್ವವನ್ನು ಖಂಡಿಸಿ ಸ್ತ್ರೀ ಸಮಾನತೆಯನ್ನು ಪ್ರತಿಪಾದಿಸುವಂಥದ್ದು ನೆಕ್ಸ್ಟ್ ಮುಂದುವರೆದಂತೆ ಪ್ರತಿಯೊಬ್ಬರೂ ಸಹ ಒಂದು ಘನತೆಯ ಜೀವನದಲ್ಲಿ ಬಾಳ್ಬೇಕು ಅನ್ನುವಂಥದ್ದನ್ನು ಪ್ರತಿಪಾದಿಸುವಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂದರೆ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಅನ್ನುವಂಥದ್ದು ಆ ಘನತೆಯಿಂದನೇ ಅವನು ಬಾಳಿ ಬದುಕಬೇಕು ಅನ್ನುವಂಥದ್ದನ್ನು ಸಹ ಪ್ರತಿಪಾದಿಸ್ತಾರೆ ನಂತರ ವಿಧೆಯ ವಿಧವೆಯರು ಯಾರಾದರೂ ಒಬ್ಬ ಮಹಿಳೆಗೆ ತನ್ನ ಗಂಡ ಮರಣವನ್ನು ಹೊಂದಿದ್ದರೆ ಆ ವಿಧವೆಯರ ದುಸ್ಥಿತಿಗಳನ್ನು ಹೋಗ್ಲಾಡಿಸಲು ಅವರಿಗೂ ಸಹ ಆಸ್ತಿಯ ಪಾಲು ಇರಬೇಕು ಅನ್ನುವಂಥದ್ದು ಪ್ರತಿಪಾದನೆ ಆಗುವಂಥದ್ದನ್ನು ನಾವು ನೋಡ್ತೀವಿ ಇದರ ಜೊತೆಗೆ ಈ ಒಳ್ಳೆಯದು ಎಲ್ಲಿದ್ದರೂ ಅದನ್ನು ಸ್ವೀಕರಿಸಬಹುದು ಎಂದು ಇವರು ಪ್ರತಿಪಾದಿಸ್ತಾರೆ ಕೊನೆಯದಾಗ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೂ ಸಹ ಇವರು ಒತ್ತನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಸೊ ಸಿಂಪಲಾಗಿ ಹೇಳೋದಾದರೆ ಬ್ರಹ್ಮ ಸಮಾಜದ ಬೋಧನೆಗಳು ಯಾವುವು ಅಂತ ಕೇಳ್ತಾರೆ ಮೊದಲನೇದು ಏಕದೇವತ ಆರಾಧನೆಯನ್ನು ಪ್ರತಿಪಾದಿಸ್ತಾರೆ ಎರಡನೇದು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸುವಂಥದ್ದು ಮೂರನೇದು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ಪದ್ಧತಿಯನ್ನು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ಪದ್ಧತಿಯನ್ನು ಖಂಡಿಸುವಂಥದ್ದು ನೆಕ್ಸ್ಟು ಸ್ತ್ರೀ ಸಮಾನತೆಯನ್ನು ಅವರು ಪ್ರತಿಪಾದಿಸ್ತಾರೆ ಅದಾದ ನಂತರ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಅನ್ನುವಂಥದ್ದನ್ನು ಪ್ರತಿಪಾದಿಸ್ತಾರೆ ಅದಾದ ನಂತರ ಒಳ್ಳೆಯದ್ದು ಎಲ್ಲಿದ್ದರೂ ಸಹ ಅದನ್ನು ಸ್ವೀಕರಿಸ್ಬಹುದು ಅಂತ ಹೇಳ್ತಾರೆ ಕೊನೆಯದಾಗಲಿ ಇಂಗ್ಲಿಷ್ ಶಿಕ್ಷಣಕ್ಕೂ ಸಹ ಅವರು ಒತ್ತನ್ನು ಕೊಡ್ತಾರೆ ಅನ್ನುವಂಥದ್ದು ಬ್ರಹ್ಮ ಸಮಾಜದ ಪ್ರಮುಖ ಬೋಧನೆಗಳು ಅಂತ ನಾವಿಲ್ಲಿ ಹೇಳ್ಬೋದು ನಂತರ ವಿದ್ಯಾರ್ಥಿಗಳೇ ಬ್ರಹ್ಮ ಸಮಾಜದ ನಂತರ ನಾವಿಲ್ಲಿ ಆರ್ಯ ಸಮಾಜವನ್ನು ನಾವು ನೋಡ್ತಾ ಹೋಗೋಣ ಈ ಆರ್ಯ ಸಮಾಜವನ್ನು ದಯಾನಂದ ಸರಸ್ವತಿಯವರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಗುಜರಾತ್ನ ಖಾತೆವಾಡದಲ್ಲಿ ಜನಿಸಿದ ನಮ್ಮ ದಯಾನಂದ ಸರಸ್ವತಿಯವರು ಅವರ ತಂದೆ ಅಂಬಾಶಂಕರ್ ತಿವಾರಿ ಮತ್ತು ಬಾಯಿ ಅನ್ನುವಂತಹ ದಂಪತಿಗಳಿಗೆ ಜನಿಸ್ತಾ ಇರ್ತಾರೆ ಜನಿಸ್ತಾರೆ ಇವರ ಆರಂಭಿಕ ಹೆಸರು ಮೂಲಶಂಕರ ಶಂಕರ ಅನ್ನುವಂಥದ್ದು ಇವರಿಗೆ ಇಂಗ್ಲಿಷ್ ಶಿಕ್ಷಣದ ಆಸಕ್ತಿ ಅನ್ನುವಂಥದ್ದು ಸಂಸ್ಕೃತ ಶಿಕ್ಷಣವನ್ನು ಸಹ ಇವರು ಪಡೆಯುವಂಥದ್ದು ಆ ಇಂಗ್ಲಿಷ್ ಶಿಕ್ಷಣದ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಆಸಕ್ತಿ ತೋರದೇ ಇವರು ಈ ಸಂಸ್ಕೃತ ಶಿಕ್ಷಣಕ್ಕೆ ಒಲವನ್ನು ತೋರಿಸುವಂಥದ್ದು ತಮ್ಮ ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ಇವರು ತಮ್ಮ ಮನೆಯನ್ನು ಬಿಟ್ಟು ಹದಿನೈದು ವರ್ಷಗಳ ಕಾಲ ದೇಶದಾದ್ಯಂತ ಸಂಚಾರವನ್ನು ಸಹ ಮಾಡ್ತಾರೆ ತಮ್ಮ ಆಲೋಚನಾ ಕ್ರಮವನ್ನು ಸತ್ಯರ್ಥ ಪ್ರಕಾಶ ಅನ್ನುವಂತಹ ಒಂದು ಗ್ರಂಥದಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ಸಹ ನಾವು ನೋಡ್ಬೋದು ಇದರ ಜೊತೆಗೆ ನಮ್ಮ ಆಧುನಿಕ ಭಾರತದ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿವೆ ಎಂಬುದಾಗಿ ಹೇಳಿ ಈ ಹಿನ್ನೆಲೆಯಲ್ಲಿ ಆ ವೇದಗಳಿಗೆ ಮರಳಿ ಎಂಬುವಂತಹ ವಾಕ್ಯವನ್ನು ಸಹ ಹೇಳ್ತಾರೆ ಅಂದರೆ ನಮ್ಮ ಆಧುನಿಕ ಸಮಾಜದಲ್ಲಿ ಆಧುನಿಕ ಭಾರತದ ಸಮಾಜದಲ್ಲಿ ಏನೇ ಸಮಸ್ಯೆಗಳಿದ್ರೂ ಸಹ ಅವುಗಳಿಗೆ ಪರಿಹಾರ ಎಲ್ಲಿದೆ ವೇದಗಳಲ್ಲಿದೆ ಹಾಗಾಗಿ ವೇದಗಳಿಗೆ ಮರಳಿ ಅನ್ನುವಂತಹ ಘೋಷಣಾ ವಾಕ್ಯವನ್ನು ಮಾಡುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು ಇದಾದ ನಂತರ ಈ ಆರ್ಯ ಸಮಾಜದ ಬೋಧನೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಆರ್ಯ ಸಮಾಜದ ಉದ್ದೇಶಗಳು ಯಾವುವು ಅಥವಾ ಸುಧಾರಣೆಗಳು ಯಾವುವು ಅನ್ನುವಂಥದ್ದು ಸಹ ಇಲ್ಲಿ ಕಾಣುವಂಥದ್ದು ಮೊದಲನೇದು ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅನ್ನುವಂಥದ್ದು ಬ್ರಹ್ಮ ಸಮಾಜದ ಮೊದಲನೇ ಬೋಧನೆಯನ್ನು ಸಹ ಹೆಚ್ಚು ಕಡಿಮೆ ಇದೇ ರೀತಿಯಾದಂತಹ ಅಂಶವನ್ನು ಒಳಗೊಂಡಿತ್ತು ಮೂಲ ಅರ್ಥವನ್ನು ಅಲ್ಲಿ ಏಕದೇವತಾ ಆರಾಧನೆಯನ್ನು ಪ್ರತಿಪಾದಿಸಿದರು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲೂ ಸಹ ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಅನ್ನುವಂಥದ್ದು ಎರಡನೇ ಒಂದು ಉದ್ದೇಶವನ್ನು ನಾವು ನೋಡ್ತಾ ಹೋದಂತೆ ಹುಟ್ಟಿನಿಂದ ಯಾರೂ ಶೂದ್ರರು ಅಲ್ಲ ಅಥವಾ ಬ್ರಾಹ್ಮಣರು ಅಲ್ಲವೆಂದು ಜಾತಿ ಆಧಾರವನ್ನು ತಿರಸ್ಕರಿಸುವಂಥದ್ದು ಸೊ ಈ ಜಾತಿ ವ್ಯವಸ್ಥೆಯನ್ನು ಇವರು ತಿರಸ್ಕರಿಸ್ತಾರೆ ನಂತರ ಅಂತರ್ಜಾತೀಯ ವಿವಾಹವನ್ನು ಪ್ರೋತ್ಸಾಹಿಸುವಂಥದ್ದು ಸೊ ಜಾತಿ ಜಾತಿಗಳ ನಡುವೆ ವಿವಾಹವನ್ನು ಮಾಡಿಸುವಂಥದ್ದು ಅದಕ್ಕೆ ಪ್ರೋತ್ಸಾಹ ನೀಡುವಂಥ ಕೆಲಸನೂ ಸಹ ಇಲ್ಲಿ ಆಗುವಂಥದ್ದು ಅದನ್ನೇ ನಾವಿಲ್ಲಿ ಚಿತ್ರದಲ್ಲಿ ನೋಡ್ಬೋದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅನ್ನುವಂಥದ್ದು ನಂತರದಲ್ಲಿ ನಾಲ್ಕನೇ ಒಂದು ಪಾಯಿಂಟನ್ನು ಇಲ್ಲಿ ನಾವು ನೋಡೋಣ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ತಿರಸ್ಕರಿಸುವಂಥದ್ದು ಸೊ ಬಹುಪತ್ನಿತ್ವ ಅಂದರೆ ಒಬ್ಬ ವ್ಯಕ್ತಿ ಅನೇಕ ಮಹಿಳೆಯರನ್ನು ಮದುವೆ ಆಗುವಂಥ ಒಂದು ಕೆಲಸ ಆಸ್ ಇಟ್ ಈಸ್ ಬಾಲ್ಯ ವಿವಾಹ ಅನ್ನುವಂಥದ್ದು ವಯಸ್ಸಿಗೆ ಮುಂಚಿತವಾಗಿ ಮದುವೆ ಕಾನೂನಿನ ಪ್ರಕಾರ ಇರುವಂಥ ಮದ್ ಮದುವೆ ವಯಸ್ಸಿಗೆ ಮುಂಚಿತವಾಗಿ ವಿವಾಹವಾಗುವಂಥ ಪದ್ಧತಿ ಈ ಬಾಲ್ಯ ವಿವಾಹ ಪದ್ಧತಿ ಇದು ಬ್ರಹ್ಮ ಸಮಾಜದಲ್ಲೂ ಇದ್ದಿದ್ದನ್ನು ನಾವು ನೋಡ್ಬೋದು ಅಲ್ಲೂ ಸಹ ರಾಜಾರಾಮ್ ಮೋಹನ್ ರಾಯರು ಬಹುಪತ್ನಿತ್ವ ಪದ್ಧತಿಯನ್ನು ಮತ್ತು ಬಾಲ್ಯ ವಿವಾಹವನ್ನು ಖಂಡಿಸುವಂಥದ್ದನ್ನು ನಾವು ನೋಡ್ತೀವಿ ಅದರ ಜೊತೆಗೆ ಸ್ತ್ರೀ ಪುರುಷರು ಸಮಾನರು ಅನ್ನುವಂತಹ ಪ್ರತಿಪಾದನೆಯನ್ನು ಸಹ ಅಲ್ಲಿ ಸಿಗುತ್ತೆ ಕೊನೆಯದಾಗಿ ವೇದಗಳು ಮಾತ್ರ ಶ್ರೇಷ್ಠ ಪ್ರಾಚೀನ ಪರ್ವಿ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಬೋಧಿಸಬೇಕು ಅನ್ನುವಂತಹ ಒಂದು ಮುಖ್ಯವಾದಂತಹ ಒಂದು ಬೋಧನೆಯನ್ನು ಇಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಇವು ಪ್ರಮುಖವಾಗಿ ಆರು ಆರ್ಯ ಸಮಾಜದ ಬೋಧನೆಗಳು ಅಥವಾ ಸುಧಾರಣೆಗಳು ಅಂತ ನಾವು ಇಲ್ಲಿ ಆ ಆರು ಆರ್ಯ ಸಮಾಜದ ಸುಧಾರಣೆಗಳು ಯಾವಪ್ಪ ಅಂತಂತಂದರೆ ಮೊದಲನೇದು ಎಲ್ಲ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಎರಡನೇದು ಜಾತಿ ಆಧಾರವನ್ನು ತಿರಸ್ಕರಿಸಿದರು ಅಂದರೆ ಯಾರೂ ಸಹ ಒಟ್ಟಿನಿಂದ ಶೂದ್ರರಲ್ಲ ಅಥವಾ ಬ್ರಾಹ್ಮಣರು ಅಲ್ಲ ಅನ್ನುವಂತಹ ವಿಷಯವನ್ನು ಇಟ್ಟು ಜಾತಿ ವ್ಯವಸ್ಥೆಯನ್ನು ತಿರಸ್ಕರಿಸ್ತಾರೆ ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹ ಮಾಡ್ತಾರೆ ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ತಿರಸ್ಕರಿಸುವಂಥದ್ದು ಸ್ತ್ರೀ ಮತ್ತು ಪುರುಷರು ಸಮಾನರು ಅನ್ನುವಂಥದ್ದನ್ನು ಹೇಳುವಂಥದ್ದು ವೇದಗಳು ಮಾತ್ರ ಶ್ರೇಷ್ಠ ಪ್ರಾಚೀನ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅದನ್ನು ಬೋಧನೆ ಸಹ ಮಾಡಬೇಕು ಅನ್ನುವಂಥದ್ದು ಮುಖ್ಯವಾದಂತಹ ಆರ್ಯ ಸಮಾಜದ ಒಂದು ಉದ್ದೇಶಗಳಾಗಿರುವಂಥದ್ದನ್ನು ನಾವು ನೋಡ್ತೀವಿ ಇದರ ಜೊತೆಗೆ ಆರ್ಯ ಸಮಾಜದ ಒಂದು ಪ್ರಮುಖವಾದಂತಹ ಕಾರ್ಯಸೂಚಿ ಅಂತಂತಂದರೆ ಅದು ಶುದ್ಧಿ ಚಳುವಳಿ ಅನ್ನುವಂಥದ್ದು ಹಾಗಾದರೆ ಶುದ್ಧಿ ಚಳುವಳಿ ಅಂತಂತಂದರೆ ಏನು ಶುದ್ಧಿ ಚಳವಳಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ದಯಾನಂದ ಸರಸ್ವತಿಯವರು ತಮ್ಮ ಆರ್ಯ ಸಮಾಜದಲ್ಲಿ ತಂದಂತಹ ಪ್ರಮುಖವಾದಂಥ ಒಂದು ಕಾರ್ಯಸೂಚಿ ಅಂತ ನಾವಿಲ್ಲಿ ಕರಿತೀವಿ ಶುದ್ಧಿ ಚಳವಳಿ ಅಂತಂತಂದರೆ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಮತಕ್ಕೆ ಮತಾಂತಗು ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಶುದ್ಧಿ ಚಳುವಳಿ ಅಂತ ಕರಿತೀವಿ ಸುಮಾರು ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗಲೂ ಒಂದು ಸಲ ಈ ಪ್ರಶ್ನೆ ಬಂದಿತ್ತು ವಿದ್ಯಾರ್ಥಿಗಳೇ ಸೊ ಶುದ್ಧಿ ಚಳುವಳಿ ಎಂದರೇನು ಅನ್ನುವಂಥದ್ದು ಶುದ್ಧಿ ಚಳುವಳಿ ಅಂತಂತಂದರೆ ಈಗ ಹಿಂದೂ ಧರ್ಮದಿಂದ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವನ್ನು ಗೊಂಡಿರ್ತಾರೆ ಆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವಂಥ ಚಳುವಳಿಯನ್ನು ಶುದ್ಧಿ ಚಳುವಳಿ ಅಂತ ಕರಿತೀವಿ ಇದರ ಜೊತೆಗೆ ದಯಾನಂದ ಸರಸ್ವತಿಯವರು ಗೋ ರಕ್ಷಣಾ ಸಂಘ ಅನ್ನುವಂಥ ಸಂಘವನ್ನು ಗೋಹುಗಳ ರಕ್ಷಣೆಗೋಸ್ಕರನೇ ತೆರೆಯುವಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ ಸೊ ದಯಾನಂದ ಸರಸ್ವತಿಯವರು ಇದ್ರ ಜೊತೆಗೆ ಪ್ರಸಿದ್ಧವಾದಂಥ ದಯಾನಂದ ಆಂಗ್ಲೋ ವೇದಿಕ್ ಕಾಲೇಜನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಇವರ ಮರಣದ ನಂತರ ಪ್ರಾರಂಭವಾಗಿದ್ದನ್ನು ನಾವು ಇಲ್ಲಿ ನೋಡ್ತೀವಿ ಅದರ ಜೊತೆಗೆ ಹರಿದ್ವಾರದಲ್ಲಿ ಗುರುಕುಲ ವಿಶ್ವವಿದ್ಯಾಲಯನೂ ಸಹ ಪ್ರಾರಂಭವಾಗುವಂಥದ್ದು ಇಂತಹ ನಮ್ಮ ದಯಾನಂದ ಸರಸ್ವತಿಯವರ ಒಂದು ಆರ್ಯ ಸಮಾಜದ ಉದ್ದೇಶಗಳು ಶುದ್ಧಿ ಆಗಿರ್ಬೋದು ಗೋವುಗಳ ರಕ್ಷಣೆಗೆ ಸಂಬಂಧಿಸಿದಂತಾಗಿರ್ಬೋದು ಇವೆಲ್ಲವುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯ ರಾಷ್ಟ್ರೀಯ ಹೋರಾಟದ ಸಂದರ್ಭದಲ್ಲಿ ತೀವ್ರವಾದಿಯಿಂದಲೇ ಗುರುತಿಸ್ಕೊಂಡಿದ್ದಂಥ ನಮ್ಮ ಲಾಲಾ ಲಜಪತ್ ರಾಯ್ ಅವರು ಸಹ ಆರ್ಯ ಸಮಾಜದ ಒಂದು ತತ್ವಗಳಿಂದ ಪ್ರೇರಣೆಯನ್ನು ಸಹ ಪಡೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಆರ್ಯ ಸಮಾಜದ ದಯಾನಂದ ಸರಸ್ವತಿಯವರ ಮುಖ್ಯವಾದಂತಹ ಆರ್ಯ ಸಮಾಜದ ಉದ್ದೇಶಗಳನ್ನು ಮತ್ತೊಮ್ಮೆ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇವುಗಳಲ್ಲಿ ಮುಖ್ಯವಾದಂತಹ ಕಾರ್ಯಸೂಚನೆ ಶುದ್ಧಿ ಚಳವಳಿಯಾಗಿತ್ತು ಈ ಶುದ್ಧಿ ಚಳವಳಿ ಅನ್ನುವಂಥದ್ದನ್ನು ದಯಾನಂದ ಸರಸ್ವತಿಯವರು ಹಿಂದೂ ಧರ್ಮದಲ್ಲಿದ್ದಂತಹ ಜಾತಿ ವ್ಯವಸ್ಥೆ ಮತ್ತು ಕಂದಾಚಾರಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಜನರು ಅನ್ಯ ಧರ್ಮದ ಕಡೆಗೆ ಹೋಗಿರುವಂಥದ್ದನ್ನು ಗಮನಿಸಿದಂತಹ ಇವರು ಇಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನು ಒಗ್ಗೂಡಿಸುವಂತಹ ನಿಟ್ಟಿನಲ್ಲಿ ವೇದಗಳಿಗೆ ಮರು ವ್ಯಾಖ್ಯಾನಿಸಿದರು ವೇದಗಳಿಗೆ ಹಿಂತಿರುಗಿ ಅನ್ನುವಂಥದ್ದು ಆಧುನಿಕ ಭಾರತದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳಿಗೆ ವೇದಗಳು ಪರಿಹಾರವನ್ನು ಒದಗಿಸ್ತವೆ ಅನ್ನುವಂಥ ನಿಟ್ಟಿನಲ್ಲಿ ಲಿಂಗ ಮತ್ತು ಜಾತಿ ಸಮಾನತೆಯನ್ನು ಸಹ ದಯಾನಂದ ಸರಸ್ವತಿಯವರು ಪ್ರತಿಪಾದಿಸುವಂಥದ್ದನ್ನು ನಾವು ನೋಡ್ತೀವಿ ಹಿಂದೂ ಧರ್ಮದಿಂದ ಹೊರಹೋಗುವಂತಹ ಅವಕಾಶವಿತ್ತೆ ಹೊರತು ಒಳಗೆ ಬರುವಂತಹ ಅವಕಾಶಗಳೇ ಇರಲಿಲ್ಲ ಈ ಒಂದು ಹಿನ್ನೆಲೆಯಲ್ಲಿ ಮತಾಂತರಗೊಂಡಿದ್ದಂತಹ ಜನರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮದ ತೆಕ್ಕೆಗೆ ತಂದುಕೊಳ್ಳಲು ದಯಾನಂದ ಸರಸ್ವತಿಯವರು ಈ ಶುದ್ಧಿ ಚಳುವಳಿಯನ್ನು ಪ್ರಾರಂಭವನ್ನು ಮಾಡ್ತಾರೆ ಅನ್ನುವಂಥದ್ದು ಸೊ ಹಿಂದೂ ಧರ್ಮದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅನ್ಯ ಧರ್ಮಕ್ಕೋದ್ರೆ ಮತ್ತೆ ಆ ವ್ಯಕ್ತಿ ಹಿಂದೂ ಧರ್ಮಕ್ಕೆ ಬರುವಂತಹ ಅವಕಾಶಗಳು ಇರಲಿಲ್ಲ ಇಂತಹ ಸಂದರ್ಭದಲ್ಲೇ ಈ ಶುದ್ಧಿ ಚಳುವಳಿಯನ್ನು ದಯಾನಂದ ಸರಸ್ವತಿಯವರು ಮಾಡ್ತಾರೆ ಅನ್ನುವಂಥದ್ದು ಯಾರಾದರೂ ವ್ಯಕ್ತಿ ಅಥವಾ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯ ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಪ್ರಮುಖವಾದಂತಹ ಉದ್ದೇಶನೇ ಈ ಶುದ್ಧಿ ಚಳವಳಿಯಾಗಿತ್ತು ಈ ಶುದ್ಧಿ ಚಳವಳಿಯಿಂದ ಮತ್ತು ಹಿಂದೂ ಧರ್ಮದಿಂದ ಹೊರಗೋದಂತಹ ಹೋದಂತಹ ಮತಾಂತರಗೊಂಡಂಥವರನ್ನು ಹಿಂದೂ ಧರ್ಮಕ್ಕೆ ವಾಪಸ್ ಕರೆಸಿಕೊಳ್ಳುವಂತಹ ಒಂದು ದೊಡ್ಡ ಪ್ರಮಾಣದ ಚಳುವಳಿ ಈ ಶುದ್ಧಿ ಚಳವಳಿಯಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇದು ಇವತ್ತಿನ ಒಂದು ತರಗತಿಯಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳಲ್ಲಿ ನೋಡಿದಂತಹ ಪ್ರಮುಖ ಅಂಶಗಳು ಮೊದಲನೇದಾಗಿ ಈ ಹತ್ತೊಂಬತ್ತನೇ ಶತಮಾನವನ್ನು ಭಾರತದ ಚರಿತ್ರೆಯಲ್ಲಿ ಸಮಾಜ ಸುಧಾರಣಾ ಕಾಲ ಮತ್ತು ಭಾರತೀಯ ನವೋದಯದ ಕಾಲ ಅಂತ ಕರಿತೀವಿ ಏಕೆ ಅನ್ನುವಂಥ ಪ್ರಶ್ನೆ ಸಹ ಬರುತ್ತೆ ಅಲ್ಲಿ ನಾವು ಇಂಗ್ಲಿಷ್ ಶಿಕ್ಷಣದ ಜಾರಿ ಬಗ್ಗೆ ವಿದ್ಯಾವಂತ ವರ್ಗದ ಸೃಷ್ಟಿಯ ಬಗ್ಗೆ ಯುರೋಪ್ ದೇಶದಲ್ಲಿದ್ದಂತಹ ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಸಮಾನತೆಯ ಒಂದು ಪರಿಚಯ ಭಾರತಕ್ಕಾಗಿರೋದ್ರ ಬಗ್ಗೆ ಅದರ ಜೊತೆಗೆ ಅನೇಕ ಭಾರತೀಯರು ಇಲ್ಲಿದ್ದಂತಹ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡುವಂಥ ಮನಸ್ಥಿತಿಯನ್ನು ಹೆಚ್ಚಿಗೆ ಮಾಡಿಕೊಳ್ತಾರೆ ಭಾರತೀಯ ಪರಂಪರೆಯ ಹೊಸ ದೃಷ್ಟಿಕೋನ ಬೆಳೆಯುವಂಥದ್ದು ಭಾರತೀಯ ಹೊಸ ಆಸ್ಮಿತೆಯು ಸಹ ಉಟ್ಕೊಳ್ಳುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಇದು ನವೋದಯ ಕಾಲ ಅನ್ನುವಂಥದ್ದಕ್ಕೆ ಮುಖ್ಯವಾದಂತಹ ಅಂಶಗಳು ನಂತರ ಬ್ರಹ್ಮ ಸಮಾಜದ ರಾಜಾ ರಾಮ್ ಮೋಹನ್ ರಾಯರು ಆ ಸಮಾಜದಲ್ಲಿ ನೀಡಿದಂಥ ಪ್ರಮುಖ ಬೋಧನೆಗಳು ಅಂತಂತಂದರೆ ಏಕದೇವತಾ ಆರಾಧನೆ ಪ್ರತಿಪಾದಿಸಿದ್ದು ಅರ್ಥಹೀನ ಆಚರಣೆಗಳನ್ನು ವಿರೋಧಿಸಿದ್ದು ವ್ಯಕ್ತಿಯ ವ್ಯಕ್ತಿಯು ಘನತೆಯಿಂದ ಬಾಳಬೇಕು ಅನ್ನುವಂಥದ್ದು ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವವನ್ನು ಖಂಡಿಸಿದ್ದು ಸ್ತ್ರೀ ಪುರುಷರ ಸಮಾನತೆಯನ್ನು ಪ್ರತಿಪಾದಿಸಿದ್ದು ಒಳ್ಳೆಯದನ್ನು ಸ್ವೀಕರಿಸುವಂತಹ ನಿಟ್ಟಿನಲ್ಲಿ ಹೇಳಿದಂಥದ್ದು ಇಂಗ್ಲಿಷ್ ಶಿಕ್ಷಣಕ್ಕೂ ಸಹ ಒತ್ತನ್ನು ನೀಡಿದಂಥದ್ದನ್ನು ನಾವಿಲ್ಲಿ ಬ್ರಹ್ಮ ಸಮಾಜದ ಬೋಧನೆಗಳಲ್ಲಿ ನೋಡ್ಬೋದು ಅದರಾದ ನಂತರ ದಯಾನಂದ ಸರಸ್ವತಿಯವರ ಆರ್ಯ ಸಮಾಜದ ಉದ್ದೇಶಗಳನ್ನು ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಹಿಂದೂಗಳು ರೂಪವಿಲ್ಲದ ಒಬ್ಬನೇ ದೇವರಲ್ಲಿ ನಂಬಿಕೆ ಇಡಬೇಕು ಜಾತಿ ಆಧಾರವನ್ನು ತಿರಸ್ಕರಿಸಿದ್ದು ಅಂತರ್ಜಾತಿಯ ವಿವಾಹವನ್ನು ಪ್ರೋತ್ಸಾಹಿಸಿದ್ದು ಬಹುಪತ್ನಿತ್ವ ಮತ್ತು ಬಾಲ್ಯ ವಿವಾಹ ಪದ್ಧತಿಯನ್ನು ತಿರಸ್ಕರಿಸಿದ್ದು ಸ್ತ್ರೀ ಮತ್ತು ಪುರುಷರು ಸಮಾನರು ಅಂತ ಹೇಳಿದ್ದು ವೇದಗಳು ಮಾತ್ರ ಶ್ರೇಷ್ಠ ಅವುಗಳ ಅಧ್ಯಯನ ಮಾಡಬೇಕು ಮತ್ತು ಅವುಗಳನ್ನು ಬೋಧಿಸಬೇಕು ಅನ್ನುವಂಥದ್ದು ಇದರ ಪ್ರಮುಖವಾದಂಥ ಉದ್ದೇಶವಾಗಿತ್ತು ಅದರ ಜೊತೆಗೆ ಆರ್ಯ ಸಮಾಜದ ಮತ್ತೊಂದು ದೊಡ್ಡ ಕಾರ್ಯಸೂಚಿ ಎಂದರೆ ಅದು ಶುದ್ಧಿ ಚಳವಳಿ ಹಿಂದೂ ಧರ್ಮದಿಂದ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಂಥವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ದೊಡ್ಡ ಚಳುವಳಿನೇ ಈ ಶುದ್ಧಿ ಚಳವಳಿಯಾಗಿತ್ತು ಸೊ ಇಷ್ಟನ್ನು ಇವತ್ತಿನ ಈ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ ಅದು ಸಹ ನಿಮಗೆ ಅರ್ಥವಾಗಿದೆ ಅಂತಹ ಭಾವಿಸ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಈ ಒಂದು ಪಾಠದ ಮುಂದಿನ ಭಾಗಗಳನ್ನು ನಾವು ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಧನ್ಯವಾದಗಳು